हाय फ्रेंड्स नमस्कार एल्लरिगू इवत्तु नानु ओंदु स्वीट आगिरुवंत डिश माडोण अंत हेळि अंदुकोंडिद्देने नानिवत्तु माडुवंत रेसिपी चिक्कु शीरा नार्मल आगि नीवु शीरा मनेगळल्लि माड्कोंडिर्तीरल्वा हागे होरगडे नावु फंक्षन्स् गळिगे होद्रु कूड अष्टे तुंबा फंक्षन् गळल्लेल्ल ई शीरान माड्तारे ಜಾಸ್ತಿ ನಾವು ತಿಂದಿರ್ತೀವಿ ಆದ್ರೆ ಇವತ್ತು ನಾನು ಡಿಫರೆಂಟ್ ಆಗಿ ಚಿಕ್ಕು ಹಾಕಿಬಿಟ್ಟು ಶೀರಾ ಮಾಡಿ ಇರ್ತೇನೆ ಒಂದಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಆಯ್ತಾ ಹೇಗೆ ಬರ್ತದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಬರ್ತದೆ ಮಾತ್ರ ನನಗಂತೂ ತುಂಬಾನೇ ಇಷ್ಟ ಆಯ್ತು ಹಾಗೆ ನಿಮಗೂ ಕೂಡ ಇಷ್ಟ ಆಗಬಹುದು ಎಲ್ಲರೂ ಕೂಡ ಒಂದಸಲ ಟ್ರೈ ಮಾಡಿ ನೋಡಿ ಹಾಗೆ ಸ್ವೀಟ್ ಯಾರಿಗೆಲ್ಲ ಇಷ್ಟ ನೋಡಿ ಅವರೆಲ್ಲ ಈ ರೀತಿಯಾದಂತ ಒಂದು ರೆಸಿಪಿನ ಮಾಡ್ಕೊಂಡು ತಿನ್ನಬಹುದು ಹಾಗೆ ಚಿಕ್ಕು ಇಷ್ಟ ಇರೋರು ಕೂಡ ಈ ಒಂದು ರೆಸಿಪಿನ ಖಂಡಿತವಾಗ್ಲೂ ಮಾಡ್ಕೊಂಡು ತಿನ್ನಬಹುದು ತುಂಬಾ ಸುಲಭ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ ತುಂಬಾ ಕಡಿಮೆ ಇಂಗ್ರೆಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಈ ಒಂದು ಶೀರಾನ ನಾವು ಮನೆಯಲ್ಲಿ ಆರೋಗ್ಯಕರವಾಗಿ ಮಾಡ್ಕೊಳ್ಳಬಹುದು ಓಕೆ ಇವಾಗ ಈ ಒಂದು ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಮೂರು ಚಿಕ್ಕು ಹಣ್ಣು ತಗೊಂಡಿದ್ದೇನೆ ನಾನು ಇದನ್ನು ನೀಟಾಗಿ ನಾನು ವಾಶ್ ಮಾಡಿಬಿಟ್ಟು ಬೀಜನ ತೆಗೆದುಬಿಟ್ಟು ಈ ರೀತಿ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳುವ ನೀರೇನ ಹಾಕ್ಲಿಕ್ಕಿಲ್ಲ ಹಾಗೆ ಡೈರೆಕ್ಟ್ ಆಗಿ ನಮಗೆ ಗ್ರೈಂಡ್ ಮಾಡಿದ್ರೆ ಆಯ್ತು ನಾನು ಸಿಪ್ಪೆ ಕೂಡ ತೆಗೆದಿಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೇನೆ ಸಿಪ್ಪೆ ಈ ಚಿಕ್ಕು ಹಣ್ಣಿನ ಸಿಪ್ಪೆಯಲ್ಲಿ ಕೂಡ ಒಳ್ಳೆ ಒಂದು ರೀತಿಯಾದಂತ ಪ್ರೋಟೀನ್ ನಮಗೆ ಸಿಗ್ತದೆ ಅದಕ್ಕೋಸ್ಕರ ನಾನು ಸಿಪ್ಪೆನ ತೆಗೆದಿಲ್ಲ ಓಕೆ ಈಗ ಇದನ್ನ ನಾನು ಮಿಕ್ಸಿ ಮಾಡ್ಕೊಳ್ಳತೇನೆ ನೋಡಿ ಈ ರೀತಿ ಸ್ಮ್ಯಾಶ್ ಆಗಬೇಕು ನೀವು ಬೇಕಾದ್ರೆ ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಳಬಹುದು ಆದರೆ ಈ ರೀತಿ ಮಿಕ್ಸಿಯಲ್ಲಿ ಹಾಕೋದ್ರಿಂದ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಈಗ ಇದನ್ನ ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ಹಾಗೆ ಈ ಕಡೆ ನಾನು ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ ಹಾಗೂ ಅದಕ್ಕೆ ಈಗ ಒಂದು ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕ್ತಾ ಇದ್ದೇನೆ ಸ್ವಲ್ಪ ಗೋಡಂಬಿ ಪೀಸ್ ಗಳನ್ನು ಹಾಕ್ತಾ ಇದ್ದೇನೆ ಈ ಗೋಡಂಬಿ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳುವ ನೀವು ಬೇಕಾದ್ರೆ ದ್ರಾಕ್ಷಿ ಹಾಕೊಳ್ಳಬಹುದು ಬಾದಾಮಿ ಪೀಸ್ ಗಳನ್ನು ಹಾಕೊಳ್ಳಬಹುದು ಆಪ್ಷನ್ ಅಲ್ಲ ಅದು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕಬಹುದು ಇಲ್ಲ ಅಂದ್ರೆ ನಿಮ್ಮಲ್ಲಿ ಗೋಡಂಬಿ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಬಹುದು ಏನು ತೊಂದರೆ ಇಲ್ಲ ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ತುಪ್ಪದಲ್ಲಿ ಹುರ್ಕೊಳ್ಳೋಣ ಇದನ್ನು ಓಕೆ ಇವಾಗ ಗೋಡಂಬಿ ಹುರ್ಕೊಂಡದಾಗಿದೆ ಸಾಕಿಷ್ಟು ಹಾಗೆ ಇವಾಗ ನೋಡಿ ಗೋಡಂಬಿ ಹುರ್ಕೊಂಡದಾಗಿದೆ ಈಗ ಇದಕ್ಕೆ ವಾಪಸ್ ನಾನು ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಇದೀಗ ನಮಗೆ ರವೆ ಹುರ್ಕೊಳ್ಳಲಿಕ್ಕೆ ಇಲ್ಲಿ ನೋಡಿ 1 ಕಪ್ ರವೆ ತಗೊಂಡಿದ್ದೇನೆ ನಾನು ಕಪ್ ಮೆಜರ್ಮೆಂಟ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮಾಮೂಲಿ ನಾವು ಮೆಜರ್ಮೆಂಟ್ ಗೆ ಅಂತ ತಗೊಳ್ತೇವಲ್ವಾ ಕಪ್ ಆ ಕಪ್ ಅಲ್ಲ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಇದೆ ನೋಡಿ ಈ ಕಪ್ ನಲ್ಲಿ 1 ಕಪ್ ಬಾಂಬೆ ರವೆ ತಗೊಂಡಿದ್ದೇನೆ ಇದನ್ನ ಇದಕ್ಕೆ ಹಾಕುವ ಈಗ ಚೆನ್ನಾಗಿ ಹುರ್ಕೊಳ್ಳಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಬೇಕಾಗುತ್ತದೆ ಗ್ಯಾಸ್ ಅನ್ನು ಮಾತ್ರ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಹುರಿಯಿರಿ ಯಾಕೆ ಅಂತ ಹೇಳಿದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಅದು ಬೇಗ ಕಪ್ಪ ಆಗ್ತದೆ ರವೆ ಎಲ್ಲ ಅದಕ್ಕೋಸ್ಕರ ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಒಳ್ಳೇದು ಓಕೆ ನೋಡಿ ಈಗ ಕಾಣ್ತಾ ಇರಬಹುದು ನಿಮಗೆ ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ ತುಂಬಾ ಡಾರ್ಕ್ ಕಲರ್ ಬರಬಾರದು ಲೈಟ್ ಕಲರ್ ಬರೋ ತನಕ ಹುರ್ಕೊಂಡ್ರೆ ಆಯ್ತು ಇವಾಗ ಇದಾಗಿದೆ ಒಂದು 5 ನಿಮಿಷ ನಾನು ಹುರ್ಕೊಂಡಿದ್ದೇನೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ 5 ನಿಮಿಷ ಹುರ್ಕೊಂಡಿದ್ದೇನೆ ಈಗ ಇದಕ್ಕೆ ನೀರು ಹಾಕ್ತಾ ಇದ್ದೇನೆ ನೋಡಿ ನಾನು ಯಾವ ಕಪ್ ಮೆಜರ್ಮೆಂಟ್ ನಲ್ಲಿ ನಾನು ರವೆ ತಗೊಂಡಿದನೋ ಅದೇ ಕಪ್ ನಲ್ಲಿ 2 ಕಪ್ ಅಂದ್ರೆ 1 ಕಪ್ ರವೆಗೆ 2 ಕಪ್ ನೀರು ಹಾಕೋದೇ ಕ್ರಮ ಅದು ಶೀರಾ ಮಾಡಬೇಕಾದ್ರೆ ಅದೇ ರೀತಿ ಇವಾಗ ನಾನು ಕುದಿಸಿ ಇಟ್ಟಂತ ನೀರು ನೋಡಿ ಇದು ಕುದಿತಾ ಇದ್ದಂತ ನೀರು ಈಗ ಅದನ್ನ ಹಾಕ್ತಾ ಇದ್ದೇನೆ ನಿಧಾನಕ್ಕೆ ಹಾಕೊಳ್ಳಿ ಒಂದೇ ಸಲಕ್ಕೆ ಹಾಕ್ಲಿಕ್ಕೆ ಹೋಗಬೇಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಹಾಕೊಂಡ್ರೆ ಆಯ್ತು ಓಕೆ ಈಗ ಸರಿಯಾಗಿ ಕೈ ಬಿಡದೆ ಮಿಕ್ಸ್ ಮಾಡಬೇಕು ಮಾತ್ರ ಕೈ ಬಿಟ್ರೆ ನೀವು ಗಟ್ಟಿ ಗಟ್ಟಿ ಆಗ್ತದೆ ಅದಕ್ಕೋಸ್ಕರ ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಿ ಹಾಗೆ ಈ ಬಾಂಬೆ ರವೆ ತುಂಬಾ ಬೇಗ ಬೇಯತದೆ ಸ್ವಲ್ಪ ದಪ್ಪ ರವೆಯಲ್ಲಿ ನಾವು ಮಾಡೋದಾದ್ರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಸ್ವಲ್ಪ ಬೇಯಲಿಕ್ಕೆ ಟೈಮ್ ಕೂಡ ತಗೊಳ್ತದೆ ಈಗ ಇದಕ್ಕೆ ಸಕ್ಕರೆ ಹಾಕೊಳ್ತಾ ಇದ್ದೇನೆ ನಾನು ನೋಡಿ ಇಲ್ಲಿ ನಾನು ಸಕ್ಕರೆ ಇಲ್ಲಿ ಯಾವ ಕಪ್ ಮೆಜರ್ಮೆಂಟ್ ಅಲ್ಲಿ ನಾನು ತಗೊಂಡಿದ್ದೆ ರವೆ ಅದೇ ಕಪ್ ನಲ್ಲಿ 1/4 ಕಪ್ ಹಾಕ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಚಿಕ್ಕು ಹಾಕೋದ್ರಿಂದ ಚಿಕ್ಕು ಸ್ವೀಟ್ ಆಗಿ ಇರ್ತದಲ್ವಾ ಸ್ವಲ್ಪ ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಸಕ್ಕರೆ ಹಾಕೊಂಡಿದ್ದೇನೆ ಈಗ ಇದನ್ನ ಕೂಡ ಒಂದಸಲ ಮಿಕ್ಸ್ ಮಾಡುವ
ನೆನಪಲ್ಲಿಟ್ಕೊಳ್ಬೇಕು ಸ್ನೇಹಿತರೆ, ಏನಂತ ಹೇಳಿದರೆ ಈ ಶೀರ ಮಾಡಬೇಕಾದ್ರೆ ಉಂಟಲ್ವಾ ಈ ಗ್ಯಾಸನ್ನು ಯಾವಾಗಲೂ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಸ್ಟಾರ್ಟಿಂಗಿಂದ ಲಾಸ್ಟ್ ಈ ಶೀರದ ಕೆಲಸ ಮುಗಿಯೋ ತನಕ ಕೂಡ ಅಷ್ಟೇ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಮಾಡಬೇಕಾಗ್ತದೆ. ಓಕೆ, ಇದಕ್ಕೀಗ ನಾನು ಚಿಕ್ಕು ಸ್ಮ್ಯಾಶ್ ಮಾಡಿಟ್ಟಂತಹ ಚಿಕ್ಕು ಹಾಕ್ತಾ ಇದ್ದೇನೆ. ಇದು ಕೂಡ ಅಷ್ಟೇ ನೋಡಿ, 3/4 ಕಪ್ ಆಗಿದೆ. ಇದನ್ನೀಗ ಹಾಕ್ತಾ ಇದ್ದೇನೆ. ಹಾಕ್ಬಿಟ್ಟು ಈಗ ವಾಪಸ್ ಮಿಕ್ಸ್ ಮಾಡ್ಕೊಳ್ಳುವ. ಓಕೆ, ಈಗ ನೋಡಿ ಸರಿಯಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಇವಾಗ ಒಂದು 3 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೇನೆ ನಾನು. ಸ್ಪೂನ್ ಅಂದರೆ ನಾವು ಮನೆಯಲ್ಲಿ ಯೂಸ್ ಮಾಡ್ಕೊಳ್ತೇವಲ್ವ, ಅದೇ ಸ್ಪೂನು. ತುಪ್ಪ ಕೂಡ ಅಷ್ಟೇ, ಸ್ವಲ್ಪ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಕೂಡ ಹಾಕೊಳ್ಬೋದು. ಈಗ ವಾಪಸ್ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿಯಾಗಿದೆ, ಕರೆಕ್ಟಾಗಿ ಬಂದಿದೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಈ ರೀತಿ ತವದಿಂದ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇರ್ತೇವಲ್ವ, ಆವಾಗ ತವದಿಂದ ಬಿಡಬೇಕು ನೋಡಿ, ಈ ರೀತಿ ಬಿಡಬೇಕು ನೋಡಿ, ಆವಾಗ ನಮಗೆ ಕರೆಕ್ಟಾದ ಒಂದು ಶೀರ ರೆಡಿಯಾಗಿದೆ ಅಂತೇಳಿ ಅರ್ಥ. ಓಕೆ, ಈಗ ಇದಕ್ಕೆ ಗೋಡಂಬಿ ಹಾಕ್ತಾ ಇದ್ದೇನೆ, ಹಾಗೆ ಏಲಕ್ಕಿ ಪುಡಿ ಕೂಡ ಹಾಕ್ತಾ ಇದ್ದೇನೆ. ಈಗ ಫೈನಲ್ ಆಗಿ ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿದರೆ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವೀಗ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟ್ ಕೂಡ ಅಷ್ಟೇ ತುಂಬ ಸಖತ್ತಾಗಿದೆ. ನಾನು ಟೇಸ್ಟ್ ನೋಡಿಬಿಟ್ಟೆ ಹೇಳಿದ್ದೇನೆ ನಿಮಗೆ ಟೇಸ್ಟ್ ಚೆನ್ನಾಗಿದೆ ಅಂತೇಳಿ. ಇನ್ನು ಟೇಸ್ಟ್ ನೋಡದೇ ಹೇಳಿದ್ದಾರೆ ಅಂತ ಅಂದ್ಕೊಳ್ಬೇಡಿ, ನಾನು ಟೇಸ್ಟ್ ನೋಡಿಬಿಟ್ಟೆ ನಿಮಗೆ ಹೇಳ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ನೋಡಿ, ಈ ರೀತಿ ಒಂದ್ಸಲ ಮಾಡಿ ನೋಡಿ ಹೇಗೆ ಬರ್ತದೆ ಅಂತೇಳಿ ಗೊತ್ತಾಗ್ತದೆ ನಿಮಗೆ ಕೂಡ ಆವಾಗ. ಓಕೆ, ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಕಪ್ಗೆ ಹಾಕಿಬಿಟ್ಟು ನೀವು ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ, ನೋಡೋಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತದೆ ನೋಡಿ. ಈ ರೀತಿಯಾಗಿ ಹಾಕ್ತಾ ಇದ್ದೇನೆ. ಹಾಗೆ ಈ ಕಡೆ ನೋಡಿ ಒಂದು ಬಾಳೆ ಎಲೆನ ತಗೊಂಡಿದ್ದೇನೆ. ಈಗ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸವರ್ಕೊಳ್ಳೋಣ. ಓಕೆ, ಈಗ ಈ ಶೀರನ ಈ ರೀತಿಯಾಗಿ ಹಾಕ್ಕೊಳ್ಬೇಕು ನೋಡಿ, ನಿಮಗೆ ನೋಡೋದಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತ. ಓಕೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಹಾಗೆ ನೋಡಿ, 1 ಕಪ್ ಇಲ್ಲಿ ರೆಡಿಯಾಗಿದೆ. ವಾಪಸ್ ನಾನು ಇನ್ನೊಂದು ಕಪ್ಪು ಅದೇ ರೀತಿ ಮಾಡಿ ಹಾಕ್ತೇನೆ. ಓಕೆ, ಹಾಗೆ ನೋಡಿ ಈಗ ಇಲ್ಲಿ ಇನ್ನೊಂದು ಕಪ್ಪು ಕೂಡ ರೆಡಿಯಾಗಿದೆ. ಈಗ ಇದನ್ನು ಕೂಡ ಅದೇ ರೀತಿ ಹಾಕ್ತಾ ಇದ್ದೇನೆ ನಾನು. ನಿಧಾನಕ್ಕೆ ಕಪ್ಪು ತೆಗಿಬೇಕಾಗ್ತದೆ, ಇಲ್ಲಾಂದರೆ ಕಪ್ಪು ಜೊತೆನೆ ಬಂದುಬಿಡ್ತದೆ. ಅದಕ್ಕೋಸ್ಕರ ನೀವು ಒಂದು ನಾನು ಹೇಳಲಿಕ್ಕೆ ಮರ್ತೋದೆ, ನಾನು ಇದು ಈ ಕಪ್ಪಿಗೆ ಶೀರ ಹಾಕಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಳ್ಳಿ ಆಯಿತಾ. ತುಪ್ಪ ಸವರ್ಕೊಳ್ಳಿಲ್ಲ ಅಂದರೆ ಅದು ಬೀಳೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಆಮೇಲೆ ಈ ರೀತಿ ನೀವು ಕೌಶ ಹಾಕಿದ್ರಾಯಿತು. ಇವಾಗ ನೋಡಿ ತುಂಬಾ ಟೇಸ್ಟಿಯಾಗಿರುವಂತಹ 2 ಕಪ್ ಶೀರ ರೆಡಿಯಾಗಿದೆ. ಈಗ ಇದಕ್ಕೆ ಗೋಡಂಬಿ ಪೀಸ್ಗಳಿಂದ ಈ ರೀತಿ ಅಲಂಕಾರನ ಮಾಡ್ಕೊಳ್ಬೋದು ನೀವು. ನನಗೆ ಯಾವಾಗಾದರೂ ಗೆಸ್ಟ್ ಬಂದರೆ ಫ್ರೆಂಡ್ಸ್ ಈ ರೀತಿಯಾಗಿ ಒಂದ್ಸಲ ಮಾಡಿಕೊಡಿ, ಅವರಿಗೆ ಗೊತ್ತಾಗೋದಿಲ್ಲ ಇದು ಚಿಕ್ಕು ಹಣ್ಣು ಹಾಕಿಬಿಟ್ಟು ಮಾಡಿದಾರೆ ಅಂತೇಳಿ ಗೊತ್ತೇ ಆಗೋದಿಲ್ಲ. ಸಖತ್ತಾದ ಟೇಸ್ಟ್ ಇರುತ್ತೆ ಮಾತ್ರ. ಹಾಗೆ ಕಲರ್ ಕೂಡ ಅಷ್ಟೇ ನೋಡಿ, ಒಂದು ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ನಮಗೆ ಕಲರ್ ಕೂಡ ಇರ್ತದೆ. ಇಲ್ಲಾಂದರೆ ನಾವು ಮಾಮೂಲಿಯಾಗಿ ಶೀರ ಮಾಡಬೇಕಾದ್ರೆ ಆರೆಂಜ್ ಕಲರ್ ಇಲ್ಲಾಂದರೆ ರೆಡ್ ಕಲರ್ ಇರುತ್ತೆ, ಇದು ಒಂದು ಸ್ವಲ್ಪ ಬ್ರೌನ್ ಕಲರ್ ಇರುತ್ತಲ್ವಾ. ಇದೇನಪ್ಪ ಅಂತ ಗೋಧಿ ಹಿಟ್ಟಿಂದ ಏನಾದರೂ ಡಿಶ್ ಮಾಡಿದಾರ ಅಂತ ಅಂದ್ಕೊಳ್ತಾರೆ. ಈ ರೀತಿಯಾಗಿ ಚಿಕ್ಕು ಹಣ್ಣನ್ನು ಹಾಕಿಬಿಟ್ಟು ನಾವು ಶೀರನ ಮಾಡಿದ್ದೇವೆ ಅಂತೇಳಿ ಗೊತ್ತೇ ಆಗಲ್ಲ. ತುಂಬಾ ಚೆನ್ನಾಗಾಗಿದೆ ಸ್ನೇಹಿತರೆ, ಒಳ್ಳೆ ರೀತಿಯಾದಂತಹ ಒಂದು ರುಚಿ ಕೂಡ ಇದೆ, ಹಾಗೆ ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಉಂಟು. ನೀವು ಒಂದ್ಸಲ ಟ್ರೈ ಮಾಡಿ, ಯಾರು ಮಿಸ್ ಮಾಡ್ಕೊಳ್ಬೇಡಿ ಈ ರೀತಿಯಾದಂತಹ ಒಂದು ಚಿಕ್ಕುನ ಹಾಕಿಬಿಟ್ಟು ಶೀರ ಮಾಡಿಬಿಟ್ಟು ನೀವು ಕೂಡ ತಿನ್ನೋಡಿ. ಓಕೆ ಸ್ನೇಹಿತರೆ, ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ.
ಹಾಗೆ ಹೊಸದಾಗಿ ನನ್ನ ಚಾನೆಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಸಿಗ್ತೇನೆ ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್.